ಹಲೋ ಎವ್ರಿ ವನ್ ವೀಕ್ಷಕರಿಗೆಲ್ಲ ನಮಸ್ಕಾರ ಟಿ ಜಿ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ ನಾನು ಶ್ವೇತಾಮೂರ್ತಿ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಅಮ್ಮನವರಿಗೆ ಪ್ರಿಯವಾದಂಥ ಸಿಂಪಲ್ ಆಗಿ ಮಾಡ್ಕೋಬಹುದಾದಂಥ ಯಾಕೆಂದರೆ ಹಬ್ಬ ಅಂದರೆ ತುಂಬ ಕೆಲಸ ಇರುತ್ತೆ ಹಾಗಾಗಿ ಸಿಂಪಲ್ ಆಗಿ ಬೇಗ ಆಗುವಂಥ ಕೆಲ್ ಪ್ರಸಾದಗಳನ್ನ ತಗೊಂಡು ಬಂದಿದ್ದೀನಿ ಬನ್ನಿ ಮಾಡೋ ವಿಧಾನ ಹಾಗೆ ಅದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಐಕಾನನ್ನು ಪ್ರೆಸ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಇದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇದರಿಂದ ವಿಡಿಯೋ ನೋಡೋದಕ್ಕೆ ಅನುಕೂಲ ಆಗುತ್ತೆ ಈಗ ಬನ್ನಿ ಒಂದೊಂದೇ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಇಲ್ಲಿಗೆ ಖರ್ಜೂರದ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಕನಕಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಕಪ್ ಮೈದಾ ಹಿಟ್ಟು ಅದೇ ಸಮ ಪ್ರಮಾಣದಲ್ಲಿ ಒಂದು ಕಪ್ ರವೆ ಸಣ್ಣ ರವೆ ಕೇಸರಿ ಬತ್ತಕೆಲ್ಲ ಉಪಯೋಗಿಸ್ತೀವಲ್ಲ ಅದು ಚಿಟಿಕೆ ಆಗೋಷ್ಟು ಉಪ್ಪು ಮತ್ತು ಒಂದು ಸ್ಪೂನು ಎಣ್ಣೆ ಒಂದು ದೊಡ್ಡ ಸ್ಪೂನು ಎಣ್ಣೆ ಹಾಕ್ಕೊಂಡು ಕೈಯಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಾನು ಫಾಸ್ಟ್ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ ಯಾಕೆಂದರೆ ಐದು ರೆಸಿಪಿ ತೋರಿಸ್ಬೇಕಲ್ವ ಹಾಗಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಒಬ್ಬಟ್ಟು ಮಾಡೋ ಎಲ್ಲರೂ ಮಾಡ್ತಾರೆ ಸೊ ಇದು ಗೊತ್ತಿರುತ್ತೆ ಇದಕ್ಕೆ ಬೇಕು ಅಂದರೆ ಅರ್ಶನ ಕೂಡ ಸೇರಿಸ್ಕೋಬೋದು ಅದು ಆಪ್ಷನಲ್ಲು ಸ್ವಲ್ಪ ಸಾಫ್ಟಾಗೆ ಕಲಿಸ್ಬೇಕಾಗತ್ತೆ ಏಕೆಂದರೆ ಖರ್ಜೂರನು ನಾವು ಅದನ್ನು ರುಬ್ಬಿದಾಗ ಅದು ಸಾಫ್ಟ್ ಇರಬೇಕು ಮತ್ತು ಇದು ಎರಡೂ ಒಂದೇ ಸಮ ಪ್ರಮಾಣದಲ್ಲಿ ಸಾಫ್ಟ್ ಇರಬೇಕು ಒಂದು ಗಟ್ಟಿ ಒಂದು ತೆಳುವು ಆದರೆ ಅದು ಚೆನ್ನಾಗಿ ಬರಲ್ಲ ಹಾಗಾಗಿ ಇದನ್ನು ಅದು ಸಾಫ್ಟ್ ಬರುತ್ತೆ ಹಾಗಾಗಿ ಅಷ್ಟೇ ಸಾಫ್ಟಾಗಿ ನಮಗೆ ಕನಕ ಕೂಡ ಇರಬೇಕಾಗುತ್ತೆ ನೋಡಿ ಕಲಿಸ್ತಾ ಇದ್ದೀನಲ್ಲ ಈ ರೀತಿ ನಾನು ಏನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಂದರೆ ಖರ್ಜೂರದ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಕರೆಕ್ಟಾಗಿ ಇದನ್ನು ತೊಗೊಂಡಿದ್ದೀನಿ ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಕನಕ ಜಾಸ್ತಿ ಉಳಿಯೋದಾಗಲಿ ಅಥವಾ ಹೂರಣ ಮಿಕ್ಕೋದಾಗಲಿ ಹಾಗಾಗಲ್ಲ ಕರೆಕ್ಟಾಗಿ ಒಬ್ಬಟ್ಟಿಗೆ ಎಷ್ಟು ಬೇಕೋ ಎರಡು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗೋ ಥರ ತೊಗೊಂಡಿದ್ದೀನಿ ಹಾಗಾಗಿ ಈ ಥರ ಮೆಷರ್ಮೆಂಟಲ್ಲಿ ನೀವು ಮಾಡಿದ್ರೆ ಖಂಡಿತ ಆಗುತ್ತೆ ಅಂದರೆ ಆಗುತ್ತೆ ಈಗ ಇದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ ಅದು ಮೈದಾ ಮತ್ತು ರವೆ ಹಾಕೋ ಇರೋದರಿಂದ ಎಣ್ಣೆನ ಚೆನ್ನಾಗಿ ಎಳೆಯುತ್ತೆ ಮತ್ತು ಈ ಒಬ್ಬಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಾಗುತ್ತೆ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸಿದ್ದಾದಮೇಲೆ ಅದಕ್ಕೆ ಇನ್ನೂ ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕಿಬಿಟ್ಟು ಅದನ್ನು ನೆನೆಯಾಗಿ ಬಿಟ್ಬಿಡ್ಬೇಕಾಗುತ್ತೆ ಏನಿಲ್ಲ ಅಂದರೂ ನೋಡಿ ನಾನು ಈಗ ಆಲ್ಮೋಸ್ಟ್ ಕಲಿಸಿದ್ದಾಯ್ತು ಒನ್ ಅವರ್ ಆದರೂ ಬಿಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಒನ್ ಅವರಿಂದ ತ್ರೀ ಅವರ್ಸ್ ತನಕ ಬಿಡ್ಬೋದು ನಿಮಗೆ ಟೈಮ್ ಇಲ್ಲ ಅಟ್ ಅಟ್ಲೀಸ್ಟ್ ಒನ್ ಅವರ್ ಆದರೂ ಬಿಟ್ಬಿಡೋಣ ಇದಕ್ಕೆ ಒಂದು ಪಾ ಈ ಪಾತ್ರೆಗೆ ಒಂದು ಪ್ಲೇಟ್ ಮುಚ್ಚಿಟ್ಟು ತೆಗೆದಿಡೋಣ ಇವಾಗ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಬೀಜ ಎಲ್ಲ ತೆಗೆದು ತೊಳೆದು ಇಟ್ಕೊಂಡಿರುವಂಥ ಖರ್ಜೂರ ಅರ್ಧ ಕೆ ಜಿ ಇದೆ ಕರೆಕ್ಟಾಗಿ ಅರ್ಧ ಕೆ ಜಿ ಇದೆ ಈ ಅರ್ಧ ಕೆ ಜಿನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಜಾರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ನೀರು ಸೇರಿಸ್ಕೋಬೇಕಾಗುತ್ತೆ ಮಧ್ಯೆ ಮಧ್ಯೆ ತೋರಿಸ್ಕೊಂಡು ನೋಡಿಕೊಂಡು ನೋಡಿ ಇದಕ್ಕೆ ನೀರು ಹಾಕೊಳ್ಳಿ ನಾನು ಇಲ್ಲಿ ನೀರು ತೋರಿಸಿಲ್ಲ ಬಟ್ ನೀರು ಹಾಕಿದ್ರೇ ರುಬ್ಬೋಕ್ಕಾಗೋದು ಎರಡು ವಿಧದಲ್ಲಿ ಮಾಡ್ಬೋದು ನಾನು ಈ ಮೆಥಡಲ್ಲಿ ತೋರಿಸ್ತಿದ್ದೀನಿ ಇನ್ಯಾವಾಗಾದರೂ ಒಂದು ಸರಿ ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ ಎರಡೂ ಕೂಡ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಬಾಣ್ಲಿಗೆ ಹಾಕೋತಾ ಇದ್ದೀನಿ ನೋಡಿ ರುಬ್ಕೊಂಡು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೋಬೇಕಾಗತ್ತೆ ಏಕೆಂದರೆ ಒಬ್ಬಟ್ಟಲ್ವ ಅದು ನಾವು ತಟ್ಟುವಾಗ ಅಥವಾ ಮ ಏನು ಲಟ್ಟಿಸುವಾಗ ಚೆನ್ನಾಗಿ ಬರಬೇಕು ಆ ಕಾರಣಕ್ಕೆ ಇದಕ್ಕೆ ಒಂದು ತುಪ್ಪ ತುಪ್ಪ ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ತುಪ್ಪ ಇದನ್ನು ಇವಾಗ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಹುರಿಯೋಣ ಇದು ಈಗ ಪಾತ್ರೆಗೆಲ್ಲ ಅಂಟ್ಕೋತಾ ಇದೆ ನೋಡಿ ಈಗ ಲೋ ಫ್ಲೇಮಲ್ಲೇ ಹುರಿಬೇಕಾಗುತ್ತೆ ಹೈ ಫ್ಲೇಮೆಲ್ಲ ಇಟ್ಕೊಳ್ಳೋ ಹಾಗಿಲ್ಲ ಯಾಕೆಂದರೆ ಅದು ಸೀದ್ ಹೋಗಿಬಿಡುತ್ತೆ ನೋಡಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತುಪ್ಪ ಮತ್ತು ಖರ್ಜೂರನ ನೀಟಾಗಿ ಮಿಕ್ಸ್ ಮಾಡಿ ಅದು ತಳ ಬಿಡೋ ತನಕ ಹುರಿಬೇಕಾಗುತ್ತೆ ಮತ್ತು ಇದಕ್ಕೆ ಯಾವುದೇ ಥರ ಬೆಲ್ಲ ಸಕ್ಕರೆ ಆ ಥರ ಬೇಕಾಗಲ್ಲ ಯಾಕಂದರೆ ಖರ್ಜೂರನೇ ಟೇಸ್ಟ್ ತುಂಬ ಸ್ವೀಟ್ ಇರೋದರಿಂದ ಅಷ್ಟು ಅದು ಆ ಸ್ವೀಟ್ ಸಾಕಾಗುತ್ತೆ ಕರೆಕ್ಟಾಗಿರುತ್ತೆ ಸ್ವೀಟ್ ಜಾಸ್ತಿನೂ ಇರಲ್ಲ ಕಡಿಮೆನೂ ಇರೋಲ್ಲ ಒಬ್ಬಟ್ಟಿಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಇವಾಗ ನೋಡಿ ಸ್ವಲ್ಪ ಗೊತ್ತಾಗ್ತಾ ಇದೆ ಅನಿಸುತ್ತೆ ಸ್ವಲ್ಪ ಬಿಸಿ ಕಾಣ್ತಿದೆ ಸ್ವಲ್ಪ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟರೂ ಕೂಡ ಸ್ವಲ್ಪ ಸೀದೋಗಿರೋದು ಕಾಣ್ತಾ ಇದೆ ಬಟ್ ಆದಷ್ಟು ನಾವು ಸೀದ್ ಹೋಗದೇ ಇರೋಂಗೆ ಕೈ ತಿರುತ್ತಾನೆ ಮಾಡಬೇಕಾಗುತ್ತೆ ಏನಿಲ್ಲ ಅಂದರೂ ಐದರಿಂದ ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಹೀಗೆ ಬೇಯಿಸೋಣ ಸ್ವಲ್ಪ ತಳ ಬಿಡ್ತಾ ಬರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ತುಂಬ ಬೇಯಿಸೋಕೆ ಹೋಗ್ಬಾರ್ದು ಈಗ ಇದಕ್ಕೆ ಆಫ್ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ ಸಣ್ಣಗೆ ತುರ್ತಿರುವಂಥದ್ದು ಮತ್ತು ಒಂದು ಸ್ಪೂನು ಎಳ್ಳು ಮತ್ತು ಗಸಗಸೆ ಒಂದು ಸ್ಪೂನು ನೋಡಿ ಎಳ್ಳು ಮತ್ತು ಗಸಗಸೆ ಸಾಕಾಗುತ್ತೆ ಅಷ್ಟೇ ಎಕ್ಸ್ಟ್ರಾ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬಹುದು ಇದೆಲ್ಲ ಏನೂ ಇಲ್ಲ ಅಂದರೂ ಕೂಡ ಬರೀ ನೀವು ಖರ್ಜೂರನೇ ಹಾಕೋಬೋದು ಎಕ್ಸ್ಟ್ರಾ ಏನಾದ್ರು ಇರಲಿ ಅಂತ ನಾನು ಇಷ್ಟು ಸೇರಿಸಿದ್ದೀನಿ ಡ್ರೈ ಫ್ರೂಟ್ಸ್ ಆದರೆ ಸಣ್ಣಗೆ ಕಟ್ ಮಾಡ್ಬೋದು ಇಲ್ಲ ಪೇಸ್ಟ್ ಪೌಡರ್ ಕೂಡ ಮಾಡ್ಕೋಬೋದು ಈಗ ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಬೇಡ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹುರಿದ್ರೆ ಸಾಕು ಹುರಿಲಿಲ್ಲ ಅಂದರೂ ಪರವಾಗಿಲ್ಲ ಈಗ ಇಲ್ಲಿ ಒನ್ ಅವರ್ ಆಗಿದೆ ನೋಡಿ ಇದು ಸಾಫ್ಟಾಗಿದೆ ಇಷ್ಟೇ ಸಾಫ್ಟಾಗಿ ಹೂರಣ ಕೂಡ ಇದೆ ಕನಕ ಎಷ್ಟು ಸಾಫ್ಟಾಗಿರಬೇಕು ಹೂರಣ ಕೂಡ ಅಷ್ಟೇ ಸಾಫ್ಟಾಗಿರಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಒಬ್ಬಟ್ಟಿಗೆ ಎಷ್ಟು ತೊಗೋತೀವಿ ಎಷ್ಟಾದರೂ ಅಂದರೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ತೊಗೋಬೋದು ನಿಮ್ಮ ಮನೇಲಿ ಎಷ್ಟು ದೊಡ್ಡದಾಗಿ ಮಾಡ್ತೀರಾ ಅಥವಾ ಚಿಕ್ಕದಾಗಿ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡು ಈ ರೀತಿ ಕೈ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ತಣ್ಣಗಾಗಿರೋ ಅಂಥ ಹೂರಣ ನೋಡಿ ಹೂರಣ ರೆಡಿ ಇದೆ ಅಲ್ಲ ಅದನ್ನು ಕನಕ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಕನ್ ಹೂರಣ ಕೂಡ ತೊಗೊಂಡು ಇದು ಮೈದಾ ಅದರ ಒಳಗಡೆ ಇಟ್ಟು ಈ ರೀತಿ ಕವರ್ ಮಾಡಬೇಕಾಗುತ್ತೆ ಅಥವಾ ನೀವು ಮನೆಗಳಲ್ಲಿ ಮಾಮೂಲಿ ಒಬ್ಬಟ್ಟೆಲ್ಲ ಹೇಗೆ ಮಾಡ್ತೀರಾ ಹಾಗೆ ಕೂಡ ಮಾಡಿ ಈ ರೀತಿ ಫುಲ್ಲು ಹೊರಗಡೆ ಎಲ್ಲೂ ಬರದೇ ಇರೋ ರೀತಿ ನೀಟಾಗಿ ಕವರ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿದ್ರೆ ಒಳ್ಳೆಯದು ಅಷ್ಟು ಆವಾಗ ಚೆನ್ನಾಗಿರುತ್ತೆ ಈಗ ಇದನ್ನು ಲಟ್ಸೋಕಾದರೂ ಲಟ್ಸಿ ಅಥವಾ ಕೈಯಲ್ಲಿ ತಟ್ಟೋದಾದರೂ ಸರಿ ಹೇಗಾದರೂ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬಹುದು ಈ ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಅದ್ರ ಮೇಲೆ ಅಂದರೆ ಒಬ್ಬಟ್ಟು ಮಾಡ್ತೀವಲ್ಲ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಟ್ಟಣಿಗೆ ಸ್ವಲ್ಪ ಹಾಕ್ಬಿಟ್ಟು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ರೌಂಡಾಗಿ ದಪ್ಪಗಾದರೂ ಸರಿ ತೆಳುವಾಗಾದರೂ ಸರಿ ನಿಮ್ಮ ಇಷ್ಟ ನಾನು ಸ್ವಲ್ಪ ತೆಳುವಾಗೆ ಮಾಡ್ತಾಯಿದ್ದೀನಿ ನೋಡಿ ಇದು ಎಷ್ಟು ದೊಡ್ಡದಾಗಿ ಬರ್ತಾಯಿದೆ ಬರುತ್ತೆ ಅದು ಚೆನ್ನಾಗಿ ಬರುತ್ತೆ ಏನೂ ತೊಂದರೆ ಇಲ್ಲ ಮಾಡಿಕೊಂಡು ತವಾ ಇಟ್ಟು ತವಾ ಬಿಸಿ ಆದಮೇಲೆ ಅದಕ್ಕೊಂದು ೂನ್ ಎಣ್ಣೆ ಇದ್ದೀನಿ ಮಾಮೂಲಿ ಒಬ್ಬಟ್ಟು ಮಾಡೋ ಪ್ರೊಸೀಜರಲ್ಲೇ ಮಾಡ್ಬೋದು ಈ ಮತ್ತೆ ಇದುಗೇ ಕೂಡ ಜಾಸ್ತಿ ಉರಿ ಇಟ್ಕೊಳ್ಳೋಂಗಿಲ್ಲ ಜೋರಾಗಿ ಇಟ್ಕೊಳ್ಳೋಂಗಿಲ್ಲ ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ ಈಗ ಸಣ್ಣ ಊರಿನಲ್ಲೇ ಕೆಳಗಡೆ ಪಾರ್ಟೆಲ್ಲ ಬೇಯೋ ತನಕ ವೆಯ್ಟ್ ಮಾಡೋಣ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಮತ್ತು ಒಬ್ಬಟ್ಟು ಅಂದಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕಲ್ವ ಎರಡು ಸೈಡ್ ಚೆನ್ನಾಗಿ ಎಣ್ಣೆ ಹಾಕಿ ಒಂದು ಸೈಡ್ ಬೆಂದಾದ್ಮೇಲೆ ತೆಗೆದು ಮತ್ತು ಮಗ್ಚಿ ಹಾಕೋಣ ಮಗ್ಚಿ ಹಾಕಿ ಎರಡೂ ಕಡೆ ಬೆಂದರೆ ಒಬ್ಬಟ್ಟು ರೆಡಿ ಇಷ್ಟೇ ಒಬ್ಬಟ್ಟಿಗೆ ಮಾಡೋವಂಥದ್ದು ಇದು ತುಂಬ ಸಿಂಪಲ್ ಆಗಿರುತ್ತೆ ಈ ರೀತಿ ಎಲ್ಲ ಒಬ್ಬಟ್ಟುಗಳನ್ನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡ್ಬೋದು ಇದು ಮೊದಲನೇ ರೆಸಿಪಿ ಈಗ ಎರಡನೇದೇನಂತ ಅಂದರೆ ಪರಮಾನ್ನ ಮಾಡ್ತಾ ಇದು ಲಕ್ಷ್ಮಿಗೆ ಇರಲೇಬೇಕು ಪರಮಾನಾಗೆ ನಾನು ಒಂದು ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ತೊಳೆದಾದಮೇಲೆ ಅದಕ್ಕೆ ಮೂರು ಅಥವಾ ನಾಲ್ಕು ಕಪ್ಪು ಸಾಫ್ಟ್ ಬರಬೇಕಲ್ವಾ ಅನ್ನ ಹಾಗಾಗಿ ಮೂರು ಮೂರಿಂದ ನಾಲ್ಕು ನಾವು ಏನು ಕಪ್ಪು ಅಳತೆಯಲ್ಲಿ ತೊಗೋತೀವೋ ಅದೇ ಕಪ್ಪಲ್ಲಿ ತೊಗೊಂಡ್ರೆ ಒಳ್ಳೇದು ಅಥವಾ ಕಣ್ಣಳತೆ ಅದೆಲ್ಲ ಗೊತ್ತಿದ್ರೆ ಖಂಡಿತ ಆ ಮಾಡ್ಕೊಳ್ಳಿ ಕುಕ್ಕರ್ ಮುಚ್ಚಿ ಮೂರು ವಿಷಲ್ ಬರುವಷ್ಟು ಕೂಗ್ಸ್ಕೊಳ್ಳೋಣ ಅದಕ್ಕೆ ಆ ಕಡೆ ವಿಷಲ್ ಆಗೋ ತನಕ ನಾನು ಇನ್ನೊಂದು ಕಡೆ ಏನು ಮಾಡ್ತೀನಿ ಅಂದರೆ ஒன்பாண்டே ஒன் ஸ்பூன் துப்ப ஹாக்குபிட்டு ட்ரை ஃப்ரூட்ஸு ಗೋಡಂಬಿ ಮತ್ತು ದ್ರಾಕ್ಷಿ ಒಂದು ಹತ್ತರಿಂದ ಹದಿನೈದು ಹಾಗೆ ಹಾಕೊಂಡಿದ್ದೀನಿ ಹುರ್ಕೊಳ್ಳೋಣ ಇದೇನು ಇಷ್ಟೇ ಹಾಕೋಬೇಕು ಅಂತಿಲ್ಲ ಎಷ್ಟು ಬೇಕಾದರೂ ಹಾಕೋಬೋದು ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಎಷ್ಟು ಅನುಕೂಲ ಇದೆಯೋ ಹಾಗೆ ಮಾಡ್ಕೊಳ್ಳಿ ಇದನ್ನು ಹುರಿದಾದ್ಮೇಲೆ ಎರಡು ತೆಗೆದಿಟ್ಕೊಂಡ್ಬಿಡೋಣ ದ್ರಾಕ್ಷಿ ಸ್ವಲ್ಪ ದಪ್ಪ ಆಗಬೇಕು ಅಲ್ಲಿ ತನಕ ಹುರಿದ್ರೆ ಸಾಕು ಆ ದಪ್ಪ ಆಗೋ ಅಷ್ಟರೊಳಗೆ ಗೋಡಂಬಿ ಕೂಡ ಫ್ರೈ ಆಗಿರುತ್ತೆ ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಹುರಿದಾದ್ಮೇಲೆ ಮತ್ತು ಇನ್ನೊಂದು ಕಡೆ ಕುಕ್ಕರ್ ಕೂಡ ಇಟ್ಟಿದ್ದೀವಲ್ವ ಮೂರು ವಿಷಾಲ ಬರೋವಷ್ಟು ಈಗ ಅದು ಕೂಡ ಆಗ್ತಾ ಇದೆ ನೋಡ್ಬೋದು ವಿಷಲ್ ಆಗ್ತಾ ಇರೋಂಥದ್ದು ಇದಾದ ಮೇಲೆ ಒಂದು ಕಪ್ಪು ಒಂದು ಕಪ್ಪು ಅಕ್ಕಿಗೆ ನಾನು ಏನು ಮಾಡ್ತೀನಿ ಇಲ್ಲಿ ಒಂದೂವರೆ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ ಉಂಡೆ ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ ಬೇಕಾದ್ರೆ ಪುಡಿ ಬೆಲ್ಲ ಇದ್ದರೆ ಕೂಡ ಹಾಕ್ಬೋದು ಪೌಡರ್ಡ್ ಬರುತ್ತಲ್ಲ ಅದನ್ನು ಕೂಡ ತೊಗೋಬೋದು ಒಂದೂವರೆ ಕಪ್ ಆಗೋಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ತೀನಿ ಅದು ಕರ್ಗಸ್ಬೇಕಲ್ವಾ ಆ ಕಾರಣಕ್ಕೆ ಕರಗಿಸ್ಲೇಬೇಕು ಅಂತೇನಿಲ್ಲ ಅದರಲ್ಲಿ ಏನಾದರೂ ಧೂಳು ಕಸ ಕಡ್ಡಿ ಇದ್ದರೆ ಅನ್ನೋ ಕಾರಣ ಕರ್ ಕರಗಿಸ್ತಾ ಇದ್ದೀನಿ ನಾನು ತೊಗೊಂಡ್ರೆ ಬೆಲ್ಲದಲ್ಲಿ ಆ್ಯಕ್ಚುಲಿ ತ ಇರಲಿಲ್ಲ ಆದರೂ ಯಾಕೆ ಅಂತ ಒಂದು ಸರಿ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಫಸ್ಟ್ ಕರಗಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸಾಕು ಆಮೇಲೆ ಬಿಸಿ ಮಾಡ್ಕೊಬಹುದು ನೋಡ್ಬೋದು ಬೆಲ್ಲ ಎಲ್ಲ ಕರಗಿದೆ ಇವಾಗ ಇದನ್ನು ನಾನು ಒಂದು ಬಾಣಲೆಗೆ ಶೋಧಿಸ್ಕೊತೀನಿ ಇದರಲ್ಲಿ ಏನಾದರೂ ಕಸ ಕಡ್ಡಿ ಇದೆಯಾ ಅನ್ನೋ ಒಂದು ಕಾರಣಕ್ಕಷ್ಟೇ ಶೋಧಿಸ್ಕೋತೀನಿ ಸ್ವಲ್ಪ ಕೂಡ ಕಸ ಬಂದಿರಲಿಲ್ಲ ಬೆಲ್ಲದಲ್ಲಿ ಸೊ ಇದನ್ನು ಹೀಗೆ ಇಟ್ಕೊಳ್ಳೋಣ ಈಗ ಕುಕ್ಕರ್ ಪ್ರೆಷರ್ ಹೋದ ಮೇಲೆ ನಾವು ಅದು ತೆಗಿಯೋಣ ನೋಡ್ಬೋದು ಇವಾಗ ನೋಡಿ ಸಾಫ್ಟಾಗಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ವೈಟಾಗಿ ಇದನ್ನಿನ್ನೂ ಚೆನ್ನಾಗಿ ಕಾಣೋ ಥರ ನೋಡಿ ಸ್ವಲ್ಪ ಕೆಳಗಡೆ ನೀರಿದೆ ಅದು ಬಿಟ್ಟರೆ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಆ ಥರ ನೀರಿದ್ರೆ ಏನೂ ತೊಂದರೆ ಇಲ್ಲ ಯಾಕೆಂದರೆ ಇದಕ್ಕೆ ನಾವು ಜಾಸ್ತಿ ನೀರು ಹಾಕಿರ್ತೀವಲ್ವ ಮಾಮೂಲಿ ಅನ್ನ ಮಾಡೋ ಥರ ಅಲ್ಲ ಇನ್ನೊಂದು ಸ್ವಲ್ಪ ಈಗ ಮತ್ತೆ ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದಕ್ಕೆ ನಾವು ಎಷ್ಟು ಒಂದು ಕಪ್ ಅಕ್ಕಿ ತೊಗೊಂಡಿದ್ವಿ ಅಲ್ವಾ ಅದೇ ಪ್ರಮಾಣದಲ್ಲಿ ಒಂದು ಕಪ್ ಹಾಲು ತಗೊತಾ ಇದ್ದೀನಿ ನೋಡಿ ಹಾಲು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ಬ್ ಆಗೋಷ್ಟು ಬೇಯಿಸೋಣ ಅನ್ನ ಎಲ್ಲ ಹಾಲನ್ನು ಅಬ್ಸರ್ಬ್ ಮಾಡ್ಕೊಳ್ಳೋಷ್ಟು ಬೇಕಾಗುತ್ತೆ ಒಂದು ಏನಿಲ್ಲ ಅಂದರೆ ಒಂದು ಮೂರನಿಂದ ನಾಲ್ಕು ನಿಮಿಷ ಟೈಮ್ ಬೇಕಾಗುತ್ತೆ ಹಾಲು ಸೀದೋಗೋ ಚಾನ್ಸಸ್ ಇರೋದ್ರಿಂದ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನೋಡಿ ಇವಾಗ ಗೊತ್ತಾಗ್ತಾ ಇದೆ ಅದೆಲ್ಲ ಕುದಿ ಇದೆ ಇನ್ನೊಂದು ಸ್ವಲ್ಪ ಬೇಯೋದಿದೆ ಅಷ್ಟೇ ಈಗ ಆಲ್ಮೋಸ್ಟ್ ಬೆಂದಾಗಿದೆ ನೋಡಿ ತಳ ಕೂಡ ಹಿಡಿತಾ ಇದೆ ಇಷ್ಟು ಬೆಂದರೆ ಆಗಿದೆ ಇಷ್ಟು ಬೆಂದರೆ ಸಾಕು ಪರಮಾನ್ನಕ್ಕೆ ಈ ಲೆವೆಲ್ಗಿದ್ರೆ ಚೆನ್ನಾಗಿರುತ್ತೆ ಹುಡಿ ಹುಡಿ ಆಗಿರಬಾರ್ದು ಪರಮಾನ್ನ ಯಾವಾಗಲೂ ಈಗ ಇಲ್ಲಿ ಬೆಲ್ಲ ಕರ್ಗಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿಸೋಣ ಸ್ವಲ್ಪ ಬಿಸಿ ಇರಬೇಕು ಎರಡನ್ನೂ ಮಿಕ್ಸ್ ಮಾಡ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಸುತ್ತ ಇದು ಇದೆ ನೋರೆ ಬರ್ತಾ ಇದೆ ಈ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತ ಹಾಲಲ್ಲಿ ಬೇಯ್ಸ್ಕೊಂಡಿರೋ ಅಂತ ಅನ್ನ ಹಾಕ್ತಾ ಇದ್ದೀನಿ ನೊರೆ ಈ ಅನ್ನ ಹಾಕ್ತಿದ್ದಂಗೆ ನೊರೆ ನೋಡಿ ಹೇಗೆ ಜಾಸ್ತಿ ಆಗ್ತಾ ಇದೆ ಅದನ್ನು ಹಾಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಅನ್ನನೂ ಹಾಕೊಂಡ್ಬಿಡೋಣ ಏಕೆಂದರೆ ಅಳತೆ ಕರೆಕ್ಟಾಗಿರೋದ್ರಿಂದ ಹಾಕ್ಕೋಬೋದು ಇದು ತುಂಬ ಈಸಿಯಾಗಿ ಬೇಗ ಆಗುವಂಥ ಒಂದು ರೆಸಿಪಿ ಅನ್ನ ಪೂರ್ತಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಅನ್ನ ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕುದಿಸ್ಬೇಕು ಬೆಲ್ಲ ಎಲ್ಲನೂ ಅನ್ನ ಹೀರ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಕೂದಲು ಈ ಬೆಲ್ಲ ವೈಟ್ ಇತ್ತು ಹಾಗಾಗಿ ಅಷ್ಟು ಕಲರ್ ಕಾಣ್ತಿಲ್ಲ ನೀವೇನಾದ್ರೂ ಒಳ್ಳೆ ಕಲರ್ ಇರುವಂಥ ಬೆಲ್ಲ ತೊಗೊಂಡ್ರೆ ಪ್ರಸಾದದ ಇದೇ ಚೇಂಜ್ ಆಗಿಬಿಡುತ್ತೆ ಕಲರೇ ಚೇಂಜ್ ಆಗುತ್ತೆ ಬೆಲ್ಲದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅದು ಕಲರ್ ನೋಡೋದಕ್ಕೆ ಈಗ ಆದಮೇಲೆ ಚೆನ್ನಾಗಿ ಬೆಂದು ಆದಮೇಲೆ ನೋಡ್ಬೋದು ಈ ಇಷ್ಟು ತಿಕ್ನೆಸ್ ಇರಬೇಕು ಗೊತ್ತಾಗ್ತಿದೆ ಅನ್ಕೋತೀನಿ ಬಾಂಡ್ಲಿಲಿ ಮಾಡ್ತಿದ್ದೀನಿ ನೋಡಿ ಗೊತ್ತಾಗ್ತಾ ಇದೆ ಮುಂಚೆ ಇದಿಗೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಬೇಕು ನಿಮಗೆ ಇಷ್ಟ ಆದಮೇಲೆ ಇದಕ್ಕೆ ನೋಡಿ ಕೆಳಗಡೆ ಸ್ವಲ್ಪ ತಳ ಹತ್ತುತ್ತಾ ಬಂದಿದೆ ಸ್ವಲ್ಪ ಅನ್ನ ಕೂಡ ಗಟ್ಟಿಯಾಗಿದೆ ಗೊಟ್ ಗಟ್ಟಿಯಾಗಿರೋದು ಗೊತ್ತಾಗ್ತದೆ ಅಲ್ಲ ತುಂಬ ಮತ್ತು ಇದನ್ನು ಕೈ ಬಿಡೋ ಹಾಗಿಲ್ಲ ಯಾಕೆಂದರೆ ಹಾಲು ಹಾಕಿರ್ತೀವಲ್ವ ಹಾಗಾಗಿ ಇದು ಆದಮೇಲೆ ನಾವು ಆವಾಗಲೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರು ಅಂತ ಡ್ರೈ ಫ್ರೂಟ್ಸ್ನ ಇದ್ದೀವಿ ಮತ್ತು ಇದಕ್ಕೆ ಎಕ್ಸ್ಟ್ರಾ ತುಪ್ಪ ಒಂದು ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ತುಂಬ ಟೇಸ್ಟ್ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ತುಪ್ಪ ಕೂಡ ಹಾಕೋಬೋದು ಸೊ ರೆಡಿ ಆಯಿತು ಇದಕ್ಕೆ ಬೇಕಾದರೆ ಏಲಕ್ಕಿ ಕೂಡ ಸೇರಿಸ್ಕೊಳ್ಳಿ ನಾನು ಬಿಟ್ಟೆ ಆ ಕಾರಣಕ್ಕೆ ಏಲಕ್ಕಿ ಹಾಕಿದರೂ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಪರಮಾನ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡೋಣ ಈ ಪರಮಾನಗೆ ಗುಡಾನ್ನ ಬೆಲ್ಲದನ್ನ ಅಂತ ಕೂಡ ಹೇಳ್ತಾರೆ ವರಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದಂಥ ಪ್ರಸಾದ ಇದು ಇದನ್ನು ಖಂಡಿತ ಮಿಸ್ ಮಾಡಬೇಡಿ ಟ್ರೈ ಮಾಡಿ ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಆಗೋವಂಥ ರೆಸಿಪಿ ಇದು ಈಗ ನೆಕ್ಸ್ಟು ಮಾಡೋವಂಥ ರೆಸಿಪಿ ಬೆಲ್ಲದ ಪಾನಕ ಬೆಲ್ಲದ ಪಾನಕಕ್ಕೆ ನಾನು ಗ್ಲಾಸಿಗೆ ಡೈರೆಕ್ಟಾಗಿ ಮಾಡ್ತಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಮಾಡಿರುವಂಥ ಬೆಲ್ಲನ ಹಾಕ್ಕೊಂಡಿದ್ದೀನಿ ಈಗ ಅದರ ಮುಕ್ಕಾಲು ಭಾಗ ಅಥ್ವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುವಷ್ಟು ನೀರನ್ನು ಸೇರಿಸಿ ಅದನ್ನು ಬಿಡೋಣ ಒಂದು ಸರಿ ಮಿಕ್ಸ್ ಮಾಡೋಣ ಸ್ಪೂನ್ ಸಹಾಯದಿಂದ ಒಂದು ಸರಿ ಮಿಕ್ಸ್ ಮಾಡಿ ಅದು ಕಂಪ್ಲೀಟ್ ಕರ್ಗೋ ತನಕ ಬಿಟ್ಟು ಅದಾದಮೇಲೆ ಕರ್ಗಿದ ಮೇಲೆ ಇದಕ್ಕೆ ನೋಡಿ ಈಗ ಆಲ್ರೆಡಿ ಕರಗಿದೆ ಇದಕ್ಕೆ ಒಂದೇ ಒಂದು ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ ಏಕೆಂದರೆ ಒಂದೇ ಗ್ಲಾಸ್ ಮಾಡ್ತಿರೋದ್ರಿಂದ ಒಂದು ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ ಹೆಚ್ಚು ಬೇಡ ನೋಡಿ ತೋರಿಸ್ತೀನಿ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದು ಹಾಕಿ ಮಿಕ್ಸ್ ಮಾಡಿದ್ರೆ ಬೆಲ್ಲದ ಪಾನಕ ರೆಡಿ ಇದಕ್ಕೆ ನಿಮಗೆ ಬೇಕು ಅಂತ ಅನಿಸಿದ್ರೆ ಚಕ್ಕೆ ಪುಡಿ ಒಂದು ಪಿಂಚ್ ಆಗೋಷ್ಟು ಅಷ್ಟು ಹಾಕೋಬೋದು ಅದು ಫ್ಲೇವರು ಕೆಲವರು ಇಷ್ಟಪಡೋಲ್ಲ ಹಾಗಾಗಿ ಅದನ್ನು ತೋರಿಸಿಲ್ಲ ನಾನು ನಿಮಗೆ ಇಷ್ಟ ಇದ್ದರೆ ಚಕ್ಕೆ ಪುಡಿ ಕೂಡ ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿದ್ರೆ ಬೆಲ್ಲದ ಪಾನ್ಕ ತುಂಬ ಸಿಂಪಲಾಗಿ ಫಾಸ್ಟಾಗಿ ರೆಡಿ ಆಗೋಯಿತು ಹಬ್ಬದ ದಿನ ಕುಂಕುಮಕ್ಕೆ ಕರೆಯೋದು ಸಂಪ್ರದಾಯ ಇದೆ ಆ ಟೈಮಲ್ಲಿ ಬಂದವರಿಗೆ ಮುತ್ತೈದೆಯವ್ರಿಗೆ ಬೆಲ್ಲದ ಪಾನಕ ಮತ್ತು ಹೆಸರು ಬೇಳೆ ಕೊಡಬೇಕು ಅಂತಾರೆ ಹಾಗಾಗಿ ಇದನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ ಇದಾದಮೇಲೆ ನೆಕ್ಸ್ಟು ನಾನು ಹೆಸರುಬೇಳೆ ಮಾಡ್ತಾಯಿದ್ದೀನಿ ಹೆಸರುಬೇಳೆಗೆ ಒಂದು ಕಪ್ ಅಥವಾ ಐವತ್ತು ಗ್ರಾಮ್ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ಅರ್ಧ ಗಂಟೆ ಟೈಮ್ ನೀರಲ್ಲಿ ನೆನೆಸೋಣ ಏನು ಬೇಳೆ ತಗೊಂಡಿದ್ದೀನಿ ಅದು ಮುಳುಗೋ ಅಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿ ಅರ್ಧ ಗಂಟೆ ಆದಮೇಲೆ ಅದು ಚೆನ್ನಾಗಿ ನೆಂದಿರುತ್ತೆ ಅದು ನೀರನ್ನೆಲ್ಲ ತೆಗೆದು ನೋಡಿ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ನೀರು ಮತ್ತೆ ಬೇಳೆ ಚೆನ್ನಾಗಿ ನೆಂದಿದೆ ಈ ಟೈಮಲ್ಲಿ ನಾನು ಅದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದಾದಮೇಲೆ ತುಂಬ ಸಿಂಪಲ್ ಇದಕ್ಕೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ಎರಡು ಹಸಿ ಸಣ್ಣದಾಗಿ ಹೆಚ್ಚಿರುವಂಥದ್ದು ಆಮೇಲೆ ತಾಜಾ ತೆಂಗಿನ ತುರಿ ಒಂದು ಅರ್ಧ ಕಪ್ಪು ಈ ಹೆಸರು ಬೇಳೆ ಏನು ತೊಗೊಂಡಿದ್ದೀನಿ ಅರ್ಧ ಅರ್ಧ ಭಾಗ ತೊಗೊಂಡಿದ್ದೀನಿ ಅದು ಮತ್ತು ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಈ ನಿಂಬೆಹಣ್ಣು ಇದೆಯಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಏನಂದರೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಒಂದು ಅಥವಾ ಎರಡು ಸ್ಪೂನು ಸಾಕಾಗುತ್ತೆ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿ ಸಿಡಿಸೋಣ ನಾನಿಲ್ಲಿ ಹೆಸರುಬೇಳೆ ಅಷ್ಟೇ ಮಾಡ್ತಿರೋದು ಇದಕ್ಕೆ ಬೇಕಾದರೆ ಸೌತೆಕಾಯಿ ಕೂಡ ಸೇರಿಸ್ಕೋಬೋದು ಅದು ಇನ್ನೊಂದು ಸ್ವಲ್ಪ ಬೇರೆ ಟೇಸ್ಟ್ ಕೊಡುತ್ತೆ ಇದು ಸಾಕಾಗುತ್ತೆ ಈಗ ಸಾಸಿವೆ ಸಿಡಿದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸಣ್ಣ ಊರಿನಲ್ಲಿ ಫ್ರೈ ಮಾಡೋಣ ಇದಕ್ಕೆ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗಿರುತ್ತೆ ಹಾಗೆ ಕರಿಬೇವು ಹಾಕೋತಾ ಇದ್ದೀನಿ ಒಂದು ನಾಲ್ಕು ಅಷ್ಟೇ ಹಾಕ್ಕೊಂಡಿದ್ದೀನಿ ತುಂಬ ದೊಡ್ಡ ದೊಡ್ಡದಾಗಿದ್ದರಿಂದ ಅದನ್ನು ಮುರಿದಿದ್ದೀನಿ ಕರಿಬೇವಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಈ ಒಗ್ಗರಣೆನ ನಾವು ಆಲ್ರೆಡಿ ಹೆಸರುಬೇಳೆ ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಸೇರಿಸೋಣ ಇದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕಾಗುತ್ತೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರೋಲ್ಲ ಮತ್ತು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ನೀವು ಬೇಕು ಅಂದರೆ ಹೆಚ್ಚಾಗಿ ಕೂಡ ಹಾಕೋಬಹುದು ಇದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಜಾಸ್ತಿ ಹಾಕಬಾರ್ದು ನಾವು ತಗೊಂಡಿರೋ ಪ್ರಮಾಣಕ್ಕೆ ಒಂದು ಅರ್ಧ ಸ್ಪೂನು ನಿಂಬೆ ರಸ ಸಾಕಾಗುತ್ತೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಹೆಸರುಬೇಳೆ ಕೂಡ ಫಾಸ್ಟಾಗಿ ರೆಡಿ ಆಗೋಯಿತು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಿಷ್ಟೇ ಬೇಕು ಅಂದರೆ ಸೌತೆಕಾಯಿ ಕೂಡ ಸೇರಿಸ್ಕೋಬೋದು ಅಥವಾ ಕ್ಯಾರೆಟ್ ಕೂಡ ಸೇರಿಸ್ಕೋಬೋದು ಫೈನಲಿ ಇಂಪಾರ್ಟೆಂಟಾಗಿ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದು ಅಮ್ಮನವ್ರಿಗೆ ಕೂಡ ಪ್ರಿಯ ಪ್ರಿಯವಾಗಿರುವಂಥ ರೆಸಿಪಿ ಇದಕ್ಕೆ ನಾನು ಒಂದು ಐದು ದೊಡ್ಡ ಸ್ಪೂನ್ ಆಗುವಷ್ಟು ಎಣ್ಣೆನ ಆಲ್ರೆಡಿ ಬಾಣ್ಲಿಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಗೊತ್ತಾಗುತ್ತೆ ಇದಕ್ಕೆ ಎಣ್ಣೆ ಎಣ್ಣೆ ಹಾಕಿ ಆದಮೇಲೆ ಇದು ಬಿಸಿ ಆದ ನಂತರ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಮೂರು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಅದು ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಆದಮೇಲೆ ಕಡಲೆ ಬೀಜ ಎರಡು ಟೇಬಲ್ ಸ್ಪೂನ್ ಅಷ್ಟು ಅದನ್ನು ಒಂದು ನಿಮಿಷ ಹಾಗೆ ಹುರಿಬೇಕು ಫ್ರೈ ಮಾಡಬೇಕು ಒಂದು ನಿಮಿಷ ಆದಮೇಲೆ ಸಣ್ಣ ಊರಿನಲ್ಲಿ ಆದಮೇಲೆ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅಥವಾ ಇನ್ನೊಂದು ಸ್ವಲ್ಪ ಬೇಕಾದರೆ ಜಾಸ್ತಿ ಕೂಡ ತೊಗೋಬೋದು ಇದನ್ನು ಸಣ್ಣ ಊರಿನಲ್ಲಿ ಫ್ರೈ ಮಾಡೋಣ ಇದಾದ ಮೇಲೆ ಇದಕ್ಕೆ ನಾನೊಂದು ಆರಿಂದ ಏಳು ಗೋಡಂಬಿ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಲೇಬೇಕು ಅಂತ ಏನೂ ಇಲ್ಲ ಇದು ಫ್ರೈ ಆದಮೇಲೆ ಕರಿಬೇವು ಒಂದು ಏಳರಿಂದ ಎಂಟು ಅಷ್ಟು ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ಯಾಕೆಂದರೆ ನಾನು ಒಂದು ಕಪ್ ಅಷ್ಟೇ ಅನ್ನ ತೊಗೊಂಡಿರೋದು ಹಾಗಾಗಿ ಅಷ್ಟಕ್ಕೆ ನಾನೇನು ತೊಗೊಂಡಿದ್ದೀನಿ ಇದೆಲ್ಲ ಕರೆಕ್ಟಾಗಿದೆ ಇದು ಒಂದು ನಿಮಿಷ ಫ್ರೈ ಆಗಲಿ ಇದಾದಮೇಲೆ ಸ್ವಲ್ಪ ಒಂದು ಸ್ವಲ್ಪ ಅಷ್ಟೇ ಅರಿಶಿನ ಚಿಟಿಕೆ ಅಂತ ಹೇಳ್ಬೋದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಸಣ್ಣ ಊರಿನಲ್ಲೇ ಮಾಡ್ಕೋಬೇಕು ನಾವು ಜೋರಾಗಿ ಉರಿಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಸೀದ್ ಹೋಗಿ ಕಲರು ಅಷ್ಟು ಚೆನ್ನಾಗಿ ಕಾಣಲ್ಲ ಹಾಗಾಗಿ ಮತ್ತು ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಸೀದ್ ಹೋದಾಗುತ್ತೆ ಇದಿಷ್ಟು ಆದಮೇಲೆ ಇದಕ್ಕೆ ಒಂದು ಕಪ್ ಅನ್ನ ನಾನು ಹಾಕೋತಾ ಇದ್ದೀನಿ ನಾನು ಒಂದು ಕಪ್ಪು ಮೆಷರ್ಮೆಂಟಲ್ಲಿ ತೋರಿಸಿದ್ದೀನಿ ಅದಕ್ಕೆ ಇದು ಕರೆಕ್ಟಾಗಿದೆ ನೀವು ಜಾಸ್ತಿ ಬೇಕು ಅಂದರೆ ಡಬಲ್ ಆಗಿ ತೊಗೊಳ್ಳಿ ಎಲ್ಲ ಪದಾರ್ಥಗಳ್ನ ಆಗಿ ತೊಗೊಂಡು ಜಾಸ್ತಿ ಮಾಡ್ಕೊಳ್ಳಿ ಇದು ಹಬ್ಬಕ್ಕಿಂತಲ್ಲ ಮಾಮೂಲಿ ತಿಂಡಿ ಕೂಡ ಮಾಡ್ಕೋಬೋದು ಹಬ್ಬಕ್ಕೆ ವಿಶೇಷವಾಗಿ ಏನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅಷ್ಟೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಆಗಿದೆ ಇವಾಗ ಈಗಿದು ಇದಕ್ಕೆ ತೆಂಗಿನ ತುರಿ ಸೇರಿಸ್ಕೋತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಂದರೆ ಹೆಚ್ಚಿಗೆ ಕೂಡ ಹಾಕ್ಕೋಬಹುದು ಅದರ ಜೊತೆ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ಅಷ್ಟೇ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಇದೆಲ್ಲ ನಿಮ್ಮ ಇಷ್ಟಕ್ಕೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀವಿ ಅಂದರೆ ಇನ್ನೂ ಜಾಸ್ತಿ ತೊಗೋಬೋದು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕೊಂಡಿದ್ದೀನಿ ನಿಂಬೆ ರಸ ಹುಳಿ ಜಾಸ್ತಿ ಇಷ್ಟಪಡೋದಾದರೆ ಒಂದು ಸ್ಪೂನಷ್ಟು ಹಾಕೋಬೋದು ಇದಿಷ್ಟು ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಕಲಿಸಿದರೆ ಅಂದರೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲಾವುದು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಂಬೆ ಹಣ್ಣಿನ ಚಿತ್ರಾನ್ನ ಕೂಡ ರೆಡಿಯಾಗಿರುತ್ತೆ ಈಗ ಇದು ತೋರಿಸಿರೋ ಐದು ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಈ ಪ್ರಸಾದ ನಿಮಗೆ ಈ ಎಲ್ಲ ಪ್ರಸಾದಗಳು ಉಪಯುಕ್ತ ಅಂತ ಅನ್ಸಿದ್ರೆ ಈ ಮಾಹಿತಿ ಚೆನ್ನಾಗಿದೆ ಅನ್ಸಿದ್ರೆ ಖಂಡಿತ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ